ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿನ್ನರ್ಸ್ ನೆವರ್ ಕ್ವಿಟ್, ಕ್ವಿಟ್ಟರ್ಸ್ ನೆವರ್ ವಿನ್. ಈ ಒಂದು ಸಣ್ಣ ಸಾಲು ನಮ್ಮನ್ನು ನಿಜಕ್ಕೂ ಯೋಚಿಸುವ ಹಾಗೆ ಮಾಡುತ್ತೆ. ವಿನ್ನರ್ಸ್ ನೆವರ್ ಕ್ವಿಟ್. ಬದುಕಲ್ಲಿ ನಾವು ಜಯಶೀಲರಾಗ್ತೇವೆ ಅನ್ನೋ ನಂಬಿಕೆ ಇರತಕ್ಕಂಥ ಜನ ಏನೇ ಕಷ್ಟಗಳು ಬಂದರೂ, ಎಡರು ತೊಡರುಗಳು ಬಂದರೂ ಅವೆಲ್ಲವನ್ನು ಮೀರಿ ಅವರು ಯಶಸ್ಸನ್ನು ಗಳಿಸ್ತಾರೆ. ಹಾಗೆಯೇ ತಮ್ಮ ಮೇಲೆ ವಿಶ್ವಾಸ ಇಲ್ಲದೇ ಇರತಕ್ಕಂಥ ಜನ ಎಷ್ಟೆಲ್ಲ ಅನುಕೂಲತೆಗಳು ಇದ್ದರೂ ಅವರು ತಾವು ಸಾಧಿಸಬೇಕು ಅಂತ ಅಂದ್ಕೊಂಡಿರೋದನ್ನು ಸಾಧಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕಂದರೆ ಅವರು ಓಡೋದಕ್ಕೆ ಮೊದಲೇ ನಾನು ಸೋಲ್ತೇನೆ, ಈ ಸ್ಪರ್ಧೆಯಲ್ಲಿ ನಾನು ಗೆಲ್ಲಲ್ಲ ಅನ್ನೋ ತೀರ್ಮಾನ ತಗೊಂಡಿರ್ತಾರೆ. ಹಾಗಾಗಿ ಅವರಿಗೆ ಓಡುವ ಸಾಮರ್ಥ್ಯ, ಗೆಲ್ಲುವ ಸಾಮರ್ಥ್ಯ ಇದ್ದರೂ ಸಹ ಅವರು ಗೆಲ್ಲೋಕೆ ಆಗಲ್ಲ. ಇದನ್ನೇ ಭಗವಾನ್ ಬುದ್ಧ 2000 ವರ್ಷಗಳಿಗಿಂತ ಹಿಂದೆಯೇ ಹೇಳಿದ್ದಾನೆ. ಯದ್ಭಾವಂ ತದ್ಭವತಿ, ನಾವು ಹೇಗೆ ಭಾವಿಸ್ತೇವೋ ಹಾಗೆಯೇ ನಡೆಯುತ್ತೆ. ಮನಸ್ಸಿಗಿಂತ ದೊಡ್ಡ ಶಕ್ತಿ ಮತ್ತೊಂದಿಲ್ಲ. ಮನಸ್ಸೇ ಮಹಾದೇವ, ಹೀಗೆ ಹೇಳುತ್ತೆ ನಮ್ಮ ಕನ್ನಡ ಸಂಸ್ಕೃತಿ. ಹಾಗಾಗಿ ಮನಸ್ಸನ್ನು ದೃಢಪಡಿಸಿಕೊಂಡ್ರೆ ಯಾವುದೂ ಅಸಾಧ್ಯವಲ್ಲ ಎನ್ನುವ ಅದ್ಭುತ ಸಂದೇಶವನ್ನು ಬೀರುವಂಥ ಒಂದು ಪುಸ್ತಕ ಬದುಕಿಗೊಂದು ಭರವಸೆ. ಬದುಕಿಗೊಂದು ಭರವಸೆ ಈ ಒಂದು ಪುಸ್ತಕದಲ್ಲಿ 75 ಜನ ತಮ್ಮ ಬದುಕಲ್ಲಿ ಹೇಗೆ ಕೇವಲ ದೃಢ ನಿಶ್ಚಯದಿಂದ ತಾವು ಅಂದುಕೊಂಡಿದ್ದನ್ನು ಸಾಧಿಸಿ ತೋರಿಸಿದ್ರು ಎನ್ನುವ ಒಂದು ಪರಿಪೂರ್ಣ ವಿವರಣೆ ದೊರೆಯುತ್ತೆ. ರಂಗಸ್ವಾಮಿ ಮೂಕನಹಳ್ಳಿ ಅವರು ಈ ಒಂದು ಪುಸ್ತಕವನ್ನು ಸಂಪಾದಿಸಿದ್ದಾರೆ. ಸೊಗಸಾದ ಕೃತಿ. ಮುಖ್ಯವಾಗಿ ಮಕ್ಕಳಿಗೆ ಈ ಪುಸ್ತಕವನ್ನು ಓದೋದಕ್ಕೆ ನಾವು ಕೊಡಬೇಕಾಗುತ್ತೆ. ಅನೇಕ ಸಂದರ್ಭಗಳಲ್ಲಿ ಮಕ್ಕಳಿಗೆ ಒಂದು ಸಣ್ಣ ಅಳುಕು ಬರುತ್ತೆ, ಇಂಗ್ಲೀಷ್ ಕಲೀಲಿಕ್ಕಾಗುತ್ತಾ ನನ್ನ ಕೈಯಲ್ಲಿ, ಗಣಿತ ಬಹಳ ಕಷ್ಟ ಅಲ್ವಾ, ವಿಜ್ಞಾನ ತಲೆಗೇ ಹತ್ತಲ್ವಲ್ಲ, ಎಲ್ಲ ಶ್ರೀಮಂತರು ದೊಡ್ಡ ದೊಡ್ಡ ಕಾನ್ವೆಂಟ್ಗಳಲ್ಲಿ ಓದ್ಕೊಂಬಂದಿರ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಓದ್ದವನು ನಾನು, ನಾನು ನಿಜಕ್ಕೂ ಈ ಜಿಲ್ಲೆಗೆ ಮೊದಲು ಬರಲಿಕ್ಕೆ ಸಾಧ್ಯವಾ, ಹೀಗೆಲ್ಲ ತಪ್ಪು ಕಲ್ಪನೆಗಳು ಇರುತ್ತೆ. ಅಂತಹ ಕಲ್ಪನೆಗಳು ಹೋಗಿ ಆತ್ಮವಿಶ್ವಾಸವನ್ನು ಗಳಿಸಲಿಕ್ಕೆ ಇಲ್ಲಿರ್ತಕ್ಕಂಥ ಕಥೆಗಳಲ್ಲಿ ಒಂದೊಂದು ಕಥೆಯನ್ನು ಓದಿ ಹೇಳಿದ್ರೂ ಸಾಕು ಮಕ್ಕಳಿಗೆ, ಮಕ್ಕಳು ತಮ್ಮ ಆತ್ಮವಿಶ್ವಾಸವನ್ನು ಗಳಿಸ್ಕೋತಾರೆ. ರಂಗಸ್ವಾಮಿ ಮೂಕನಹಳ್ಳಿ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಜಿ ಕೆ ವೆಂಕಟೇಶ್ ಅಂತ. ನಾನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗುಡಿಗೆರೆ ಗ್ರಾಮದಿಂದ ಬಂದಿದ್ದೀನಿ. ನನ್ನ ವೃತ್ತಿ ಬಂದು ವ್ಯವಸಾಯ, ನಾನು ರೈತ ಕುಟುಂಬದಿಂದ ಬಂದಿರೋದು. ವೆಂಕಟೇಶ್ ಅವರೇ, ಬಹಳ ಸಂತೋಷ, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಾವು. ಮುಂದಿನ ಸ್ಪರ್ಧೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಎಚ್ ಕೆ ಶೋಭಾ. ನಾನು ವೃತ್ತಿಯಲ್ಲಿ ಹಿಂದಿ ಶಿಕ್ಷಕಿಯಾಗಿ ನ್ಯೂ ಲೈಫ್ ಇಂಟರ್ನ್ಯಾಷನಲ್ ಬೋರ್ಡಿಂಗ್ ಶಾಲೆಯಲ್ಲಿ ಮಳವಳ್ಳಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗೂ ನಾನು ಮಂಡ್ಯದಿಂದ ಬಂದಿದ್ದೀನಿ. ಹಾಗೂ ನನ್ನ ಹವ್ಯಾಸಗಳು ಬಂದು ಕತೆ ಕವನಗಳನ್ನು ಓದುವುದು, ಬರೆಯುವುದು, ತಟ್ ಅಂತೇಳಿ ಕಾರ್ಯಕ್ರಮವನ್ನು ನೋಡುವುದು, ಸುಧಾಮೂರ್ತಿ ಸಂಘದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವುದು. ಬಹಳ ಸಂತೋಷ ಶೋಭಾ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧೆ. ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಹರೀಶ್ ಕುಮಾರ್ ಎಸ್. ನಾನು ಮಂಡ್ಯ ಜಿಲ್ಲೆ ಕೆಎಂದುಡಿಯಿಂದ ಬಂದಿದ್ದೀನಿ. ಪ್ರಸ್ತುತ ನಾನು ಮೈಸೂರು ವಿಶ್ವವಿದ್ಯಾಲಯದ ಭಾರತಿ ಕಾಲೇಜಿನಲ್ಲಿ PhD ಸಂಶೋಧಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಬಂದು ಕಿರುಚಿತ್ರಗಳನ್ನ ನಿರ್ಮಾಣ ಮಾಡುವಂಥದ್ದು, ನಿರ್ದೇಶನ ಮಾಡುವಂಥದ್ದು, ಜೊತೆಗೆ ಕತೆ ಕವಿತೆಗಳನ್ನ ಬರೆಯುವಂಥದ್ದು. ಬಹಳ ಸಂತೋಷ ಹರೀಶ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಅಡಕ ಮುದ್ರಿಕೆ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ.
कार्यक्रम मोदल पुस्तक पर्यटन प्रवास कवन जयश्री वाकुलकर्णी बरदू मोदल प्रश्ने बनु प्रश्न नोड़ के क्रीडियो भारत हुट्टद आय्के क्रिकेट नान आय्के अस्टे क्रिकेट अंतरी हौदा ननगू गय्के नोड़ स्नूकर् चेस् मोक्षपट जिम्नास्टिक्स वेंकटेश जिम्नास्टिक्स जिम्नास्टिक्स उत्तर नोड़ जिम्नास्टिक्स उत्तर सर पर्यटन पुस्तक वेंकटेश सविद एंटूर एप्त जबलपुर ब्रिटिश अधिकारी बिलियर्ड्स आटवन स्वल्प बदलावणे माडी स्नूकर अन्नो आटवन्न रूपिस्तारे नमगेल्ल गोत्तिरो हागे चेस् अनादि कालदिंद सिंधु सरस्वती संस्कृतियिंद इवत्तिनवरेगू बेळेदु बंदिदे चेस् आट अदु नमगे गोत्तिरुवंतद्दु शतरंज अंत हेळ्तेवे हागेने मोक्षपट अन्नोदु सह नम्म धार्मिक बदुकल्लि हासु होक्कागि बंदिरदु हावु एणि आट अंतलू नावु करीतेवे ಹಾಗಾಗಿ ಜಿಮ್ನಾಸ್ಟಿಕ್ಸ್ ಅನ್ನೋದು ನಮ್ಮ ದೇಶದಲ್ಲಿ ಹುಟ್ಟದೆ ಇರತಕ್ಕಂತ ಕ್ರೀಡೆ ಇದು ಇದು ಪ್ರಾಚೀನ ಗ್ರೀಸ್ ದೇಶ ಇತ್ತಲ್ಲ ಅಲ್ಲಿ ಹುಟ್ಟು ಅಂತ ತಜ್ಞರು ಹೇಳ್ತಾರೆ ಮುಂದಿನ ಪುಸ್ತಕ ಬೆಟ್ಟದ ಹೂವು ಸಂಪಾದಕರು ಸಿರಿಗೇರಿ ಯರಿ ಸ್ವಾಮಿ ನಾವು ಕೇಳುವ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನ ನೋಡೋಣ ಭಾರತದಲ್ಲಿ ಎಷ್ಟು ಭೂಕಂಪ ವಲಯಗಳಿವೆ ಭೂಕಂಪ ವಲಯ ಅಂದ್ರೆ ಸೀಸ್ಮಿಕ್ ಝೋನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಆಯ್ಕೆಗಳನ್ನು ನೋಡೋಣ ಎರಡು ವಲಯ ಒಂದು ವಲಯ ನಾಲ್ಕು ವಲಯ ಮೂರು ವಲಯ ಮೊದಲಿಗೆ ಶೋಭಾ ಆನಂತರ ಹರೀಶ್ ಕುಮಾರ್ ಎರಡು ವಲಯ ಎರಡು ವಲಯ ಹರೀಶ್ ಕುಮಾರ್ ಮೂರು ಮೂರು ವಲಯ ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ನಾಲ್ಕು ವಲಯ ಆಗಿತ್ತು ಜಮ್ಮು ಕಾಶ್ಮೀರ ಲಡಾಖ್ ಹಿಮಾಚಲ ಪ್ರದೇಶ ಉತ್ತರಾಖಂಡ ರನ್ ಆಫ್ ಕಚ್ ಉತ್ತರ ಬಿಹಾರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇಷ್ಟೂ ಪ್ರದೇಶಗಳು ಏನಿದೆ ಅಲ್ಲಿ ಈ ತೀವ್ರ ಸ್ವರೂಪದ ಭೂಕಂಪನ ಕಂಡುಬರತಕ್ಕಂತ ಪ್ರದೇಶಗಳು ನಮ್ಮ ದೇಶದಲ್ಲಿ ಆ ಎಷ್ಟು ತೀವ್ರವಾಗಿ ಭೂಕಂಪನ ಸಂಭವಿಸಬಹುದು ಅನ್ನೋದನ್ನ ಆಧರಿಸಿ ಇಡೀ ಭಾರತವನ್ನ ನಾಲ್ಕು ಭಾಗಗಳಾಗಿ ವಿಂಗಡಿಸುತ್ತಾರೆ ಆ ಭಾಗಗಳಲ್ಲಿ ಈಗಷ್ಟೇ ನಾನು ಹೇಳಿದಂತ ಈ ಸ್ಥಳಗಳು ತೀವ್ರ ಭೂಕಂಪನಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚು ಇರುವ ಪ್ರದೇಶಗಳು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಆಶಾ ಕಿರಣ ಕಥಾ ಸಂಕಲನ ಟಿ ಆರ್ ವರದರಾಜನ್ ಇದನ್ನ ಬರೆದಿದ್ದಾರೆ ನಮ್ಮ ಪ್ರಶ್ನೆ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಸಾಗರವು ಯಾವುದು ಆಯ್ಕೆಗಳನ್ನು ನೋಡೋಣ ಹಿಂದೂ ಮಹಾಸಾಗರ ಶಾಂತ ಮಹಾಸಾಗರ ಅಂಟಾರ್ಕ್ಟಿಕಾ ಸಾಗರ ಅಟ್ಲಾಂಟಿಕ್ ಸಾಗರ ಮೊದಲಿಗೆ ವೆಂಕಟೇಶ್ ಆನಂತರ ಶೋಭಾ ವೆಂಕಟೇಶ್ ಶಾಂತ ಮಹಾಸಾಗರ ಶಾಂತ ಮಹಾಸಾಗರ ಆಯ್ಕೆ 2 ಶೋಭಾ ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರ ಆಯ್ಕೆ 1 ಉತ್ತರವನ್ನ ನೋಡೋಣ ಶಾಂತ ಮಹಾಸಾಗರ ಉತ್ತರ ಸರಿಯಾಗಿದೆ ವೆಂಕಟೇಶ್ ಈ ಉತ್ತರವನ್ನ ಕೊಟ್ಟಿದ್ದಾರೆ ಆಶಾ ಕಿರಣ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ ಶಾಂತ ಮಹಾಸಾಗರ ಇದು ಜಗತ್ತಲ್ಲಿ ಇರತಕ್ಕಂತ ನೀರಿನ ಭಾಗ ಏನಿದೆ ಅದರಲ್ಲಿ 46.6 ರಷ್ಟು ಪ್ರತಿಶತ ಸ್ಥಳವನ್ನು ಆಕ್ರಮಿಸಿಕೊಂಡಿದೆ ಅಟ್ಲಾಂಟಿಕ್ 23.5 ರಷ್ಟು ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ 19.5 ರಷ್ಟು ಅಂಟಾರ್ಕ್ಟಿಕ್ 6.1 ರಷ್ಟು ಆರ್ಕ್ಟಿಕ್ 4.3 ರಷ್ಟು ಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ ನಮ್ಮ ಭೂಮಿಯ ಮೇಲೆ ಸ್ನೇಹಶೀಲ ಎನ್ನುವ ಪುಸ್ತಕ ಸಿರಿಗೇರಿ ಯರಿ ಸ್ವಾಮಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಯಾವ ದೇಶವೋ ಗೋವಾ ಪ್ರದೇಶವೋ ತನಗೆ ಸೇರಿದ್ದು ಎಂದು ತಮ್ಮ ದೇಶದ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದಿತು ಹೇಳಿ ಹರೀಶ್ ಕುಮಾರ್ ಪೋರ್ಚುಗಲ್ ಪೋರ್ಚುಗಲ್ ಆಯ್ಕೆಗಳನ್ನು ನೋಡೋಣ ಪೋರ್ಚುಗಲ್
ಹಾಲೆಂಡ್, ಬ್ರಿಟನ್, ನೆದರ್ಲ್ಯಾಂಡ್. ವೆಂಕಟೇಶ್, ಪೋರ್ಚುಗಲ್. ಉತ್ತರವನ್ನು ನೋಡೋಣ. ಪೋರ್ಚುಗಲ್ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಹರೀಶ್ ಕುಮಾರ್ ಅವರು ಆಯ್ಕೆಗಳು ಬರೋಕ್ಕೆ ಮೊದಲೇ ಕೊಟ್ಟಿದ್ದಾರೆ. ಹಾಗಾಗಿ ಸ್ನೇಹಶೀಲ ಎನ್ನುವ ಈ ಒಂದು ಪುಸ್ತಕದ ಜೊತೆ ಪರೋಪಕಾರಿ ಪಾಪಣ್ಣ ಎನ್ನುವ ಇನ್ನೊಂದು ಪುಸ್ತಕ, ಎರಡು ಪುಸ್ತಕವನ್ನು ಕೊಟ್ಟಿದ್ದೇನೆ. ಚಿಟ್ಟೆ ಹಿಡಿಯುವ ಅಜ್ಜಿ, ಅನಂತ ರಮೇಶ್ ಅವರು ಬರೆದ ಕಥಾಕೃತಿ. ನಮ್ಮ ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಮ ನ್ಯ ತ ತು ಹೇಳಿ ಶೋಭಾ. ಅಮ್ಮನ ಅನನ್ಯ ಕೈತುತ್ತು. ಅಮ್ಮನ ಅನನ್ಯ ಕೈತುತ್ತು. ಅಮ್ಮನ ಅನನ್ಯ ಅನ್ನೋ ಕ್ರಮ ಅನ್ಯ ಆಗೋಗ್ಬಿಡುತ್ತೆ. ಅನನ್ಯ ಅಂದರೆ ಆದಮೇಲೆ ನಾ ಬರಬೇಕು, ಆದರೆ ನ್ಯಾ ಇದೆ ಅಲ್ಲಿ. ಅಮ್ಮನ ಅನ್ನದ ಕೈತುತ್ತು. ಅಮ್ಮನ ಅನ್ನದ ಕೈತುತ್ತು. ಅಮ್ಮನ ಅನ್ನದ ಕೈತುತ್ತು. ಎಷ್ಟು ಅಕ್ಷರ ಆಯ್ತಮ್ಮ? ಹತ್ತು ಮನೆಗಳಿವೆ. ಹರೀಶ್ ಕುಮಾರ್ ಏನಾದರೂ ಗೊತ್ತಾಯ್ತಾ? ನೋಡ್ತೇನೆ. ವೆಂಕಟೇಶ್, ಅಮ್ಮನ ಕೈತುತ್ತು ಸರ್. ಅಮ್ಮನ ಅನ್ನದ ಕೈ ಕೈನ ತುತ್ತು ಸರ್, ಇಲ್ಲಾಂದ್ರೆ ಅಲ್ಲ. ತಾ ಎಲ್ಲಿ ಬಂತಮ್ಮ? ತಾ ಕಾಗೆ ತಾ ಒತ್ತಿದೆಯಲ್ಲ, ಅದು ಎಲ್ಲಿ ಬರುತ್ತೆ ನಿಮ್ಮ ಉತ್ತರದಲ್ಲಿ? ಉತ್ತರವನ್ನು ನೋಡೋಣ. ನಮ್ಮ ಮಾಲಿನ್ಯ ಮುಕ್ತ ಜಗತ್ತು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕರುಣಾಳು ಬಾ ಬೆಳಕೆ, ಡಾಕ್ಟರ್ ಗುರುರಾಜ ಕರಜಗಿ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 66+33, 57-36, 15×15, 152/8. ಬಜ್ಜರ್ ಓದಿದ್ದಾರೆ ವೆಂಕಟೇಶ್ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 354. 354 ಹೌದಾ? 354. ಶೋಭಾ ಮತ್ತು ಹರೀಶ್ ಕುಮಾರ್ ಲೆಕ್ಕ ಪೂರ್ಣವಾಗಿದ್ದರೆ ಬಜ್ಜರ್ ಒತ್ತಿ ಉತ್ತರವನ್ನು ಕೊಡಿ. ಒಂದು ನಿಮಿಷ ಸರ್, ಹೇಳ್ತೀನಿ. ಇಂದು ಲೆಕ್ಕವನ್ನು ಮಾಡ್ತಾನೆ ಇದ್ದಾರೆ. ಒಂದು ಉತ್ತರ 99, 21, 225, 19, ಎಲ್ಲವನ್ನ ಕೂಡಿದ್ರೆ 364 ಆಗಿತ್ತು. ಆದರೆ ವೆಂಕಟೇಶ್ ಅವರು ಒಂದು ಸಣ್ಣ ತಪ್ಪನ್ನು ಮಾಡಿದ್ದಾರೆ. ಇಲ್ಲಿ ದಸ್ಕರ ಮಿಸ್ ಮಾಡ್ಬಿಟ್ಟೆ. ಕರೆಕ್ಟಾಗಿ ಬರೆದಿದ್ದೀನಿ, ದಸ್ಕರ್ ಮಿಸ್ ಮಾಡ್ಬಿಟ್ಟೆ. ಆಗಲಿ, ಆಗುತ್ತೆ. ಹಾಟ್ ಸೀಟಲ್ಲಿ ಕೂತಾಗ. ಮುಂದಿನ ಪುಸ್ತಕ ಶ್ರೀಮದ್ ಭಗವದ್ಗೀತಾ, ಗೀತಾ ನವದರ್ಶನ. ಬರೆದಿದ್ದಾರೆ ಜಯಶ್ರೀ ಎಸ್ ಪೈ ಅವರು. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು, ಕಾಳಿಪಾದ ಸರೀನ್, ಅಬ್ದುಲ್ ಖಾದಿರ್ ನಾಡಕಟ್ಟಿನ್, ಅಮೈ ಮಹಾಲಿಂಗ ನಾಯಕ್, ನರೇಂದ್ರ ಪ್ರಸಾದ್ ಮಿಶ್ರ. ಮೊದಲಿಗೆ ಶೋಭಾ, ಆನಂತರ ವೆಂಕಟೇಶ್. ಅಮೈ ಮಹಾಲಿಂಗ್ ನಾಯಕ್. ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1 ಕಾಳಿಪಾದ ಸರೀನ್. ಉತ್ತರವನ್ನು ನೋಡೋಣ. ಕಾಳಿಪಾದ ಸರೀನ್ ಉತ್ತರ ಸರಿಯಾಗಿದೆ. ವೆಂಕಟೇಶ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಶ್ರೀಮದ್ ಭಗವದ್ಗೀತಾ ಈ ಒಂದು ಪುಸ್ತಕವನ್ನು ವೆಂಕಟೇಶ್ ಅವರಿಗೆ ಕೊಡ್ತಾ ಇದ್ದೇವೆ. ಖೇರ್ವಾಲ್ ಸೋರೇನ್ ಸಂತಾಲಿ ಲೇಖಕರು, ನಾಟಕಕಾರರು. ಬಂಗಾಳಿ ಭಾಷೆಯಿಂದ ಸಂತಾಲಿ ಭಾಷೆಗೆ ಅನುವಾದ ಮಾಡುವುದರಲ್ಲಿ ಬಹಳ ಸಿದ್ಧಹಸ್ತರು. ಖೇರ್ವಾಲ್ ಸೋರೇನ್ ಅನ್ನೋ ಹೆಸರಲ್ಲೂ ಇವರು ಪ್ರಸಿದ್ಧರಾಗಿದ್ದಾರೆ. ಕಾಳಿಪಾದ ಸರೀನ್ ಅವರು
ಎರಡು ಭಾಷೆಗಳಿಗೆ ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ನಮ್ಮ ದೇಶ ಅವರಿಗೆ ಪದ್ಮಶ್ರೀ ಗೌರವವನ್ನು ನೀಡಿದೆ. ಬದರಿ ಯಾತ್ರೆ ಪ್ರವಾಸ ಕಥನ ಟಿ ಆರ್ ವರದರಾಜನ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಸಂ ಕೆಂ ನ ಮು ಪು ಗಿ ಜೆ ಲಿ. ಕೆಂಪು ಮುಗಿ ಕೆಂಪು ಮುಗಿಲಿನ ಸಂಜೆ. ಹಾಂ ಹಾಂ ಹಾಂ, ಆ ಥರ ಪಡಬೇಡಿ, ಹೇಳಿ. ಸಂಜೆ ಕೆಂಪು ಮುಗಿಲು, ಸಂಜೆಯ ಕೆಂಪು ಮುಗಿಲು ಸರ್. ಕೆಂಪು ಮುಗಿಲಿನ ಸಂಜೆ, ಕೆಂಪು ಮುಗಿಲಿನ ಸಂಜೆ, ಸಂಜೆ ಮುಗಿಲಿನ ಕೆಂಪು, ಸಂಜೆ ಮುಗಿಲಿನ ಕೆಂಪು. ಹರೀಶ್, ಕೆಂಪು ಮುಗಿಲಿನ ಸಂಜೆನೇ. ಉತ್ತರವನ್ನು ನೋಡೋಣ. ಸಂಜೆ ಮುಗಿಲಿನ ಕೆಂಪು, ಕೆಂಪು ಮುಗಿಲಿನ ಸಂಜೆ. ಅಕ್ಷರಗಳನ್ನು ಸರಿಯಾಗಿ ಗುರುತಿಸಿದ್ದೀರಿ, ಪದಗಳು ಮಾತ್ರ ಆ ಕಡೆ ಈ ಕಡೆ ಆಗಿದೆ ಅಷ್ಟೇ. ಹಾಗಾಗಿ ತಾವು ಕೊಟ್ಟಂಥ ಉತ್ತರ ಸರಿ ಅಂತ ಸ್ವೀಕರಿಸಿ ಬದರಿ ಯಾತ್ರೆ ಈ ಒಂದು ಪುಸ್ತಕವನ್ನು ವೆಂಕಟೇಶ್ ಅವರಿಗೆ ಕೊಟ್ಟಿದ್ದೇವೆ. ಈಗ ಮೂರು ಪುಸ್ತಕವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಜನರು ಹೆಚ್ಚಿನ ಪ್ರಮಾಣದಲ್ಲಿರುವಿಕೆ ತಂದೆ ಕಂದನಲ್ಲಿ ಹಳ್ಳ. ವೆಂಕಟೇಶ್, ಶೋಭಾ, ಹರೀಶ್ ಮೂವರು ಬಜರುತ್ತಿದ್ದಾರೆ. ಮೊದಲಿಗೆ ವೆಂಕಟೇಶ್, ಒಂದು ಉತ್ತರ. ಜನಸಂದಣಿ. ಜನಸಂದಣಿ, ಉತ್ತರವನ್ನು ನೋಡೋಣ. ಜನಸಂದಣಿ ಉತ್ತರ ಸರಿಯಾಗಿದೆ. ನೆಗಳಗುಳಿ ಗಜಲ್ಸ್ ಕೊಟ್ಟಿದ್ದೇನೆ, ಎರಡು ಉತ್ತರ. ಜನಕ. ಜನಕ, ಉತ್ತರವನ್ನು ನೋಡೋಣ, ಉತ್ತರ ಸರಿಯಾಗಿದೆ. ವಿಶ್ವ ಮಾನವ ಧರ್ಮ ಈ ಪುಸ್ತಕ ಕೊಟ್ಟಿದ್ದೇನೆ, ಮೂರು ಉತ್ತರ. ಕಂದಕ. 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 ಶೋಭಾ. ಕಂದಕನೇ. ಕಂದಕ. ಹರೀಶ್. ಅದೇ ಸರ್, ಕಂದಕ. ಕಂದಕ, ಉತ್ತರವನ್ನು ನೋಡೋಣ. ನಮ್ಮ ಹತ್ರ ಇರುವಂಥ ಉತ್ತರ ಕಂದರ, ಆದರೆ ಕಂದಕ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ಒಂದು ಸಂದರ್ಭದಲ್ಲಿ ಎರಡೂ ಉತ್ತರಗಳು ಸರಿ ಆಗುತ್ತವೆ. ಹಾಗಾಗಿ ಕಾವ್ಯ ಭೋಜನ ಎನ್ನುವ ಒಂದು ಪುಸ್ತಕವನ್ನು ವೆಂಕಟೇಶ್ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ, ಐದೈದು ಪ್ರಶ್ನೆಗಳು. ಮೊದಲ ಅವಕಾಶ ವೆಂಕಟೇಶ್ ಅವರಿಗೆ. ವೆಂಕಟೇಶ್, ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಮಣ್ಣುಗೂಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಮಣ್ಣಿನಲ್ಲಿ ಸೇರಿಕೋ ನಾಶವಾಗು. ನಾಶವಾಗು. ಮುಂದಿನ ಪ್ರಶ್ನೆ, ಶೈವ ಸನ್ಯಾಸಿ ಜಂಗಮ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಾಂಡಿ. 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 ಮುಂದಿನ ಪ್ರಶ್ನೆ, ರಾಮಾಯಣದಲ್ಲಿ ರಾಮ ಲಕ್ಷ್ಮಣರು ಕೊಂದ ವಿರಾಧನು ಯಾರಾಗಿದ್ದ? ತುಂಬುರು ಎಂಬ ಯಕ್ಷ, ನಾರದರೆಂಬ ಮುನಿ. ತುಂಬುರು ಎಂಬ ಯಕ್ಷ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಕೂಳಿಗೆ ಮೂಲ. ಈ ಒಗಟನ್ನು ಬಿಡಿಸಿ. ಅಂತಕ್ಕನ ಮಗಳು ಅಂತರದಲ್ಲಿ ಓಲಾಡ್ತಾಳೆ. ಬಿಂದಿಗೆ. 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 ಬಿಂದಿಗೆ, ಅಂತರದಲ್ಲಿ ಓಲಾಡುತ್ತಾ ಬಿಂದಿಗೆ ಗೊತ್ತಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಮಣ್ಣುಗೂಡು ನಾಶವಾಗು ಸರಿಯಾಗಿದೆ. ಎರಡು ಉತ್ತರ, ಆಂಡಿ ಸರಿಯಾದ ಉತ್ತರ ಆಗಿತ್ತು, ತಾವು ಪಾಂಡಿ ಅಂತ ಹೇಳಿದಿರಿ. ಮೂರನೇ ಪ್ರಶ್ನೆಗೆ ಉತ್ತರ, ರಾಮಾಯಣದಲ್ಲಿ ಈ ವಿರಾಧ ತುಂಬುರು ಎಂಬ ಯಕ್ಷನಾಗಿರ್ತಾನೆ ಆತ, ತಾವು ಅದೇ ಉತ್ತರ ಕೊಟ್ಟಿದ್ದೀರಿ ಅಲ್ವಾ. ಮೂರನೇ ಪ್ರಶ್ನೆ ಆಯಿತು. ನಾಲ್ಕನೇ ಪ್ರಶ್ನೆಗೆ, ಕೂಳಿಗೆ ಮೂಲ ಭೂಮಿಗೆ ಭಾರ, ಕೆಲವು ವ್ಯಕ್ತಿಗಳು ಹಾಗಿರ್ತಾರೆ ಅಂತ ನಮ್ಮ ಜಾನಪದ ಕವಿಯ ಅನಿಸಿಕೆ. ಐದನೇ ಪ್ರಶ್ನೆಗೆ ಉತ್ತರ, ಇದು ಝುಮ್ಕಿ ಆಗಿತ್ತು, ಹೆಣ್ಣು ಮಕ್ಕಳು ಧರಿಸುವ ಝುಮ್ಕಿ, ಆ ಕಡೆ ಈ ಕಡೆ ತೂಗಾಡ್ತಾ ಇರುತ್ತೆ. ಎರಡು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ. ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ಶೋಭಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಮಣ್ಣು ತಿನ್ನು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕಷ್ಟಪಡು, ಸುಖಪಡು. ಕಷ್ಟಪಡು. ಮುಂದಿನ ಪ್ರಶ್ನೆ, ವಶಪಡಿಸಿಕೊಂಡದ್ದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಕ್ರಾಂತ, ಆಕ್ರೀಡ. ಆಕ್ರಾಂತ.
ಮುಂದಿನ ಪ್ರಶ್ನೆ ರಾಮಾಯಣದಲ್ಲಿ ವಿರಾಧನು ಯಾವ ಅರಣ್ಯದಲ್ಲಿ ವಾಸವಾಗಿದ್ದನು ದಂಡಕಾರಣ್ಯ ಕಾಮ್ಯಕವನ ಕಾಮ್ಯಕವನ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಕುರಿ ಹಿಂಡಲ್ಲಿ ಮಂದೆ ಉಡ್ತಂಗೆ ಐದನೇ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಗಡಿಗೆ ಸುತ್ತಲೂ ಕರಿ ಹುಲ್ಲು ಬೆಳೆದೈತೆ ಬೆಳ ಬೆಳೆದೈತೆ ಬಿಡಿಸಿ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಮಣ್ಣು ತಿನ್ನು ಕಷ್ಟಪಡು ಸರಿಯಾಗಿದೆ ಎರಡು ಉತ್ತರ ಆಕ್ರಾಂತ ಸರಿಯಾಗಿದೆ ಮೂರು ಉತ್ತರ ದಂಡಕಾರಣ್ಯ ಆಗಿತ್ತು ರಾಮಾಯಣದಲ್ಲಿ ಬರುತ್ತೆ ಕಾಮ್ಯಕವನ ಮಹಾಭಾರತದಲ್ಲಿ ಬರುತ್ತೆ ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ಕುರಿ ಹಿಂಡಲ್ಲಿ ತೋಳ ಹೊಕ್ಕಂತೆ ಅನ್ನೋದು ಸರಿಯಾದ ರೂಪ ಐದನೇ ಪ್ರಶ್ನೆಗೆ ಉತ್ತರ ಇದು ಮನುಷ್ಯನ ಗಡ್ಡವನ್ನು ವರ್ಣಿಸುತ್ತೆ ಕೂದಲು ಬೆಳೆದ ಸ್ಥಿತಿಯನ್ನು ವರ್ಣಿಸುತ್ತೆ ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಹರೀಶ್ ಅವರಿಗೆ ಬರ್ತಾ ಇದೆ ಹರೀಶ್ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಮಣ್ಣು ತಿನ್ನೋ ಕೆಲಸ ಎನ್ನುವ ನುಡಿಗಟ್ಟಿನ ಅರ್ಥವೇನು ಕೆಟ್ಟ ಕೆಲಸ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಮುಂದಿನ ಪ್ರಶ್ನೆ ನೈಸರ್ಗಿಕವಾದ ಕೊಳ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಆಖಾತ ಆಖೇಟ ಆಖೇಟ ಮುಂದಿನ ಪ್ರಶ್ನೆ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಯಾವ ವೃದ್ಧನು ರಾಮನಿಗಾಗಿ ಕಾಯುತ್ತಿದ್ದನು ಶರಭಂಗ ಶಿರಭಂಗ ಶರಭಂಗ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಕೀಟ ಸಣ್ಣದಾದರೂ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಯಾರದೋ ಕಟ್ಟೆ ನೀರು ಯಾರದೋ ಮನೆಯನ್ನು ಬೆಳಗಿತು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಮಣ್ಣು ತಿನ್ನೋ ಕೆಲಸ ಕೆಟ್ಟ ಕೆಲಸ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಎರಡು ಉತ್ತರ ನೈಸರ್ಗಿಕವಾದ ಕೊಳ ಆಖಾತ ಆಗಿತ್ತು ಬಂಗಾಳ ಆಖಾತ ಅಂತಲೂ ಕರೀತಾರೆ ಬಂಗಾಳ ಕೊಲ್ಲಿಗೆ ಮೂರನೇ ಪ್ರಶ್ನೆಗೆ ಉತ್ತರ ಶರಭಂಗ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ನಾಲ್ಕನೇ ಪ್ರಶ್ನೆಗೆ ಕೀಟ ಸಣ್ಣದಾದರೂ ಕಾಟ ಮಾತ್ರ ದೊಡ್ಡದು ಉದಾಹರಣೆಗೆ ಸೊಳ್ಳೆ ಐದನೇ ಪ್ರಶ್ನೆಗೆ ಉತ್ತರ ಇದು ವಿದ್ಯುತ್ತಿನ ವರ್ಣನೆ ಆಗಿತ್ತು ಹರೀಶ್ ಅವರಿಗೆ ಎರಡು ಪುಸ್ತಕಗಳು ದೊರೀತಾ ಇವೆ ಯಾರಿಗೆ ಎಷ್ಟು ಪುಸ್ತಕಗಳು ಅದನ್ನು ನೋಡುವ ಕ್ಷಣ ಈಗ ಬಂತು ಮೊದಲಿಗೆ ವೆಂಕಟೇಶ್ ಅವರಿಗೆ ಮೂರು ಆರು ಒಂಬತ್ತು ಪುಸ್ತಕ ತಮಗೆ ದೊರೀತಾ ಇದೆ ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಶೋಭಾ ಅವರಿಗೆ ಎರಡು ಪುಸ್ತಕಗಳು ದೊರೀತಾ ಇವೆ ಸ್ವೀಕರಿಸಿ ಅಭಿನಂದನೆಗಳು ನಾಲ್ಕು ಪುಸ್ತಕಗಳು ತಮಗೆ ದೊರೀತಾ ಇವೆ ಸ್ವೀಕರಿಸಿ ಅಭಿನಂದನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ. Thank you.